ಅತ್ತರೆ ಎಲ್ಲರಿಗೆ ನಮಸ್ಕಾರ. ಇವತ್ತೇ ನಮ್ಮೊಂದು ಮೆಡಿಸಿನ್ ಬಂದುಬಿಟ್ಟು ಕೋಫಾರೆಸ್ಟ್ ಸೆರಪನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇದರ ಒಂದು ಪ್ಯಾಕೇಜಿಂಗ್ ಬಂದುಬಿಟ್ಟು ನಿಮಗೆ 100 ml ಸಿಗುತ್ತೆ. ಇದರ ಒಂದು MRP ಬಂದುಬಿಟ್ಟು ಒಂದು 124 ರೂಪಾಯಿಗೆ ನಿಮಗೆ 100 ml ಈ ಒಂದು ಕಪ್ ಸಿರಪ್ ಸಿಗುತ್ತೆ. ಮತ್ತು ಮ್ಯಾನುಫ್ಯಾಕ್ಚರ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸೆಂಚುರಿ ಫಾರ್ಮಾಸ್ಯುಟಿಕಲ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಪ್ರಾಡಕ್ಟನ್ನು ಕೋಫಾರೆಸ್ಟ್ ಪ್ರಾಡಕ್ಟ್ನ ತಯಾರು ಮಾಡಿದ್ದು. ಮತ್ತು ಇದರಲ್ಲಿರುವಂಥ ಒಂದು ಕಾಂಪೋಸಿಷನ್ನ ನೋಡಿದಾರಿಸ್ತೀನಿ, ಏನೆಲ್ಲ ಒಂದು ಕಾಂಪೋಸಿಷನ್ ಇದೆ ಅಂತ ನೋಡಿದಾಗ ಈಚ್ 10 ml ಕಂಟೆಂಟ್ಸ್. ಸೊ ಈಚ್ 10 ml ಕಂಟೆಂಟ್ಸ್ ಟೆರೆಬಿಟಲ್ ಅನ್ನು ಸಲ್ಫೇಟ್ 2.5 mg ಇರುತ್ತೆ. ಆಂಬ್ರಾಕ್ಸಿಲ್ ಹೈಡ್ರೋಕ್ಲೋರೈಡ್ 30 mg, ಗುಯಿ ಪೆನ್ಸನ್ ಬಂದುಬಿಟ್ಟು 100 mg, ಮೆಂಥೋಲೇಟೆಡ್ ಫ್ಲೇವರ್ಡ್ ಸಫಿಷಿಯಂಟ್ ಕ್ವಾಂಟಿಟಿ ಅಂದರೆ ಸಿರಪ್ ಬೇಸನ್ನು ಆ್ಯಡ್ ಮಾಡಿದ್ದಾರೆ ಈ ಒಂದು ಸಿರಪ್ಪಲ್ಲಿ. ಸಿದ್ರೆ ಏನೆಲ್ಲ ಕೆಲಸ ಮಾಡ್ತಾವಪ್ಪ ಅಂದರೆ ಈ ಟೆರೆಬಿಟಲ್ ಸಲ್ಫೇಟ್ ಬಂದುಬಿಟ್ಟು ಬ್ರಾಂಕೋಡೈಲೆಟ್ರಾಗಿ ಕೆಲಸ ಮಾಡುತ್ತೆ, ಆಂಬ್ರಾಕ್ಸಿಲ್ ಬಂದುಬಿಟ್ಟು ಮಿಕೋಲೆಟಿಕ್ ಕೆಲಸ ಮಾಡುತ್ತೆ, ಮತ್ತು ಗುಯಿ ಪೆನ್ಸನ್ ಬಂದುಬಿಟ್ಟು ಎಕ್ಸ್ಪೆಕ್ಟೋರೆಂಟ್ ಆಗಿ ಈ ಒಂದು ಸಿರಪ್ಲಿ ಕೆಲಸ ಮಾಡುತ್ತೆ ಸ್ನೇಹಿತರೆ. ಮತ್ತು ಇದರ ಒಂದು ಅಂದರೆ ಈ ಒಟ್ಟಾರೆಗೆ ಈ ಒಂದು ಸಿರಪ್ಸಿನ ಒಂದು ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಈ ಒಂದು ಸಿರಪ್ ಬಂದುಬಿಟ್ಟು ವೆಟ್ ಕಫಿಗೆ, ಅಂದರೆ ಕಫ ಬತ್ ಅಂದರೆ ಕೆಮ್ಮು ಮತ್ತು ಕಫ ಇತ್ತಂತಂದರೆ ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಮಾಡ್ತಾರೆ ಈ ಒಂದು ಸಿರಪ್ಪನ್ನು ಕೊಡ್ತಾರೆ. ಒಣ ಕೆಮ್ಮಿ ಕೊಡಲ್ಲ, ಕಫ ಇರಬೇಕು ಮತ್ತು ಕೆಮ್ಮು ಇರಬೇಕು, ಅವಾಗ ಏನು ಮಾಡ್ತಾರೆ ಈ ಒಂದು ಸಿರಪ್ಪನ್ನು ಏನು ಮಾಡ್ತಾರೆ ಕೋಫಾರೆಸ್ಟ್ ಸಿರಪ್ಪನ್ನು ಕೊಡ್ತಾರೆ. ಮತ್ತು ಯಾವುದೋ ಅಲರ್ಜಿಕ್ ಇದ್ದರೂ ಕೊಡೋಲ್ಲ. ಮೇನ್ ಬಂದುಬಿಟ್ಟು ಇದು ಕಫವನ್ನು ಕರಗಿಸುತ್ತೆ ಮತ್ತು ಹೊರಗೆ ಹಾಕಲಿಕ್ಕೆ ಸಪೋರ್ಟ್ ಮಾಡುತ್ತೆ ಈ ಒಂದು ಸಿರಪ್ ಕೋಫಾರೆಸ್ಟ್ ಅನ್ನುವಂಥದ್ದು. ಮತ್ತು ಇದರ ಒಂದು ಶೆಡ್ಯೂಲ್ ನೋಡೋದ ಸರ್, ಶೆಡ್ಯೂಲ್ ಬಂದುಬಿಟ್ಟು ಶೆಡ್ಯೂಲ್ ಹೆಚ್ ಡ್ರಗ್ ಪ್ರಿಸ್ಕ್ರಿಪ್ಷನ್ ಡ್ರಗ್ ಇದಾಗಿರುತ್ತೆ, ಮತ್ತು ಬಿಲೋ 30 ಡಿಗ್ರಿ ಸೆಲ್ಸಿಯಸ್, ಮತ್ತು ಡಾರ್ಕ್ ಪ್ಲೇಸಲ್ಲಿ ಈ ಒಂದು ಸಿರಪ್ಪನ್ನು ನೀವು ಹಿಡಿಲೇಬೇಕಾಗುತ್ತೆ. ಮತ್ತು ಇದರ ಒಂದು ಡೋಸೇಜ್ ಬಂದುಬಿಟ್ಟು ಸಿಂದರೆ ಇನ್ ಜನ್ರಲ್ ಆಗಿ ಏನು ಮಾಡ್ತಾರಪ್ಪ ಅಂತಂದ್ರೆ ನೀವು ಅಂದರೆ 10 ml ಟೈಮ್ ತೆಗೆದುಕೊಂಡಿರ್ತಾವ, ಜಾಸ್ತಿ ಅಂದರೆ 3 ಟೈಮ್, ಅಂದರೆ 18 ವರ್ಷ ಮೇಲ್ಪಟ್ಟಂಥ ಪರ್ಸನ್ಗಳಿಗೆ 10 ml ಆ ಟೈಮ್ ತೆಗೆದುಕೊಳ್ಳೋದು ನಾರ್ಮಲ್ ಆಗಿ, ಇಲ್ಲ ಅಂತಂದ್ರೆ ಜಾಸ್ತಿ ಇರ್ತದೆ 10 ml 3 ಟೈಮ್ ತೆಗೆದುಕೊಳ್ಳಿದ್ರೆ ಸಣ್ಣ ಮಕ್ಕಳಿಗೆ ಇದು ಬ್ಯಾಡ. ಯಾಕಂದರೆ ಕೋಫಾರೆಸ್ಟ್ ಪಿಡಿ ಅನ್ನೋ ಇನ್ನೊಂದು ಸಿರಪ್ ಬರ್ತದೆ, ಅದನ್ನು ಸಣ್ಣ ಮಕ್ಕಳಿಗೆ ಕೊಡಬೇಕಾಗುತ್ತೆ. ಈ ಒಂದು ಸಿರಪ್ ಏನು ಮಾಡ್ಬೇಕು ಸಣ್ಣ ಮಕ್ಕಳಿಗೆ ಬರಲ್ಲ. ಮತ್ತು ಇದರ ಒಂದು ಸೈಡ್ ಎಫೆಕ್ಟ್ಸ್ ಅಂದರೆ ನಾರ್ಮಲಾಗಿ ಕಾಮನ್ ಆಗಿರುವಂಥ ಸೈಡ್ ಎಫೆಕ್ಟ್ಸ್ ಅಂದರೆ ನಾಸಿಯಾ, ವಾಮಿಟಿಂಗ್, ಡೈರಿಯಾ, ಡಿಝಿನೆಸ್, ಮತ್ತು ಇಂಡೈಜೆಷನ್, ಬ್ಲೂಟಿಂಗ್, ಹೆಡ್ಏಕ್, ಲಾಸ್ ಆಫ್ ಅಪಿಟೈಟ್. ಸೊ ಇವೆಲ್ಲ ಕಾಮನ್ ಸೈಡ್ ಎಫೆಕ್ಟು. ಇವೇನು ಅಷ್ಟು ಜಾಸ್ತಿ ಏನು ಟೆಂಪ್ರರಿ ಇರ್ತಾವೆ, ಏನು ಕಡಿಮೆ ಆಗ್ತಾವೆ ಆಟೋಮೆಟಿಕ್ಕಾಗಿ. ಮತ್ತು ಇದ್ರ ಬಗ್ಗೆ ಮತ್ತು ಏನಾದರೂ ಪ್ರಿಕಾಷನ್ಸ್ ನೋಡಿದ್ರೆ ಈ ಒಂದು ಸಿರಪ್ಪನ್ನು ನೀವು ಶೇಕ್ ವೆಲ್ಲ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಮತ್ತು ಇದನ್ನು ಒಂದು ಏನು ಮಾಡಬೇಕಪ್ಪ, ಚೆನ್ನಾಗಿ ನೀವು ಓಪನ್ ಮಾಡಿದ ಕೂಡಲೇ ಕ್ಲೋಸ್ ಮಾಡಬೇಕಾಗತ್ತೆ ಈ ಒಂದು ಸಿರಪ್ಪನ್ನು ಸ್ನೇಹಿತರೆ. ಅಂದರೆ ಸೊ ಈ ಜಾಸ್ತಿ ಅಂದರೆ ಹೊರಗೆ ನೀವು ಇನ್ ಕೇಸ್ ಒಳಗೆ ಸ್ವರ ಕುಂತಿತ್ತಂದ್ರೆ ಸೊ ಇರಿ ಹತ್ತೋ ಸಾಧ್ಯತೆ ಇರೋದ್ರಿಂದ ಚೆನ್ನಾಗಿ ಸೀಲ್ ಓಪನ್ ಮಾಡಿ ಸೀಲ್ ಅಂದರೆ ಚೆನ್ನಾಗಿ ಸೀಲ್ ಮಾಡಬೇಕಾಗತ್ತೆ. ಇನ್ ಕೇಸ್ ಎನಿ ಡಿಸೀಸ್ ಇತ್ತಂದ್ರೆ ನಿಮಗೆ ಇನ್ ಕೇಸ್ ಇನಿ ಒಂದು ನಿಮಗೆ ಡಿಸೀಸ್ ಇತ್ತಂದ್ರೆ ಅಂದರೆ ಡಯಾಬಿಟಿಕ್, ಬ್ಲಡ್ ಪ್ರೆಷರ್, ಬಿ ಪಿ, ಥೈರಾಯ್ಡ್ ಮತ್ತು ಏನೋ ಸಮಸ್ಯೆ ಇತ್ತಂದರೆ ಅಂಥವ್ರು ಏನು ಮಾಡಬೇಕು ಒಂದು ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಉತ್ತಮ ಅಂತ ಹೇಳ್ತೀನಿ ಈ ಒಂದು ಸಿರಪ್. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ಡೇ ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ, ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಅಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವೇಳೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.